ಶಾಶ್ವತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಅಥಣಿ ಉಪ ತಹಸೀಲ್ದಾರ್ ಅವರಿಗೆ ರೈತರ ಮನವಿ. ಪ್ರವಾಹ ಭೀತಿ ಎದುರಿಸುತ್ತಿರುವ ಕೃಷ್ಣಾ ನದಿ ತೀರದ ಜನರು ಪರಿಸ್ಥಿತಿ ಹೇಳತೀರದಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ನದಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದ್ದಂತೆ ಸಿಡಿದೆದ್ದ ರೈತ ಮುಖಂಡರು ಅಥಣಿ ತಾಲೂಕಿನ ಗ್ರಾಮಗಳಾದ ನದಿ ಇಂಗಳಗಾಂವ್, ದರೂರ್, ತೀರ್ಥ, ಸಪ್ತಸಾಗರ್, ಕವಟ್ಕೊಪ್, ಶೇಗುನ್ಸಿ ಸೇರಿದಂತೆ ಹಲವು ಹಳ್ಳಿಗಳು ಸಂಪೂರ್ಣ ಜಲಾವೃತವಾಗಿದ್ದು ವಾಸಿಸಲು ಸೂರು ಇಲ್ಲದೆ ಮನೆ ಮಠ ಕಳೆದುಕೊಂಡು ಕಾಳಜಿ ಕೇಂದ್ರದಲ್ಲಿ ಜೀವನ ಸಾಕಾಗಿ ಹೋಗಿದೆ. ನಮಗೆ ಶಾಶ್ವತ ಪರಿಹಾರ ನೀಡಿ ಎಂದು ರೈತರು ಅಥಣಿ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ರೈತ ಮುಖಂಡ ಮಹಾದೇವ ಮಡಿವಾಳ್, ನಮ್ಮ ತಾಲೂಕಿನಲ್ಲಿ ಒಂದೆಡೆ ಬರಗಾಲ, ಇನ್ನೊಂದೆಡೆ ಪ್ರವಾಹ ಭೀತಿ, ಹೀಗಾಗಿ ನಮಗೆ ಬರಬೇಕಾದ ಸಕ್ಕರೆ ಕಾರ್ಖಾನೆಗಳಿಂದ ಬಾಕಿ ಬಿಲ್ ಬರದೇ ಇರುವುದು, ಉಪಜೀವನ ನಡೆಸುವುದು ಕಷ್ಟವಾಗಿದೆ. ಇಂತಹ ಸಮಯದಲ್ಲಿ ಖಾಸಗಿ ಫೈನಾನ್ಸಿಯಲ್ ಅಧಿಕಾರಿಗಳು ಬಾಕಿ ಇರುವ ಕಂತುಗಳನ್ನು ತುಂಬಿ ಎಂದು ನೋಟಿಸ್ ಮೇಲೆ ನೋಟಿಸ್ ಕಳುಹಿಸುತ್ತಿದ್ದಾರೆ. ಕಂತುಗಳನ್ನು ಹೇಗೆ ತುಂಬುವುದು ಎಂದು ಉಪ ತಹಸೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಸೇರಿದಂತೆ ಮಹಿಳೆಯರು ಉಪಸ್ಥಿತರಿದ್ದರು. ಪುನರ್ವಸತಿ ಮೊಟ್ಟ ಮೊದಲಿಗೆ ಅದ ದೊಡ್ಡದ್ರೆ ನಮಗೆ ಏನಾಗ್ಯಾವು, ಪುಲಗಬಾಳಿ ಹಳ್ಳಿ, ಇಂಗಳಗಾಂವ, ಸಪ್ತಸಾಗರ, ತೀರ್ಥ, ಕೌಟಗಪ್ಪ, ಶೇಗುಣಸಿ, ಒಂದು 22 ಹಳ್ಳಿ ಒಳಗೆ ಒಂದು ಅರ್ಧ ಹಳ್ಳಿಗಳಿಗೆ ಜಾಗ ತೋರಿಸ್ಯಾರೋ ಹಕ್ಕುಪತ್ರ ಕೊಡ್ಬೇಕು. ಇಲ್ಲೊಂದು 9 ಹಳ್ಳಿಗೆ ಜಾಗನೂ ಕೊಟ್ಟಿಲ್ಲ, ಏನೂ ಇಲ್ಲ. ಅವ್ರಿಗೆ ಶಾಶ್ವತವಾದ ಜಾಗ ತೋರಿಸಿ ಅಲ್ಲೊಂದು ಮನೆ ಕಟ್ಟಿಸ್ಕೊಟ್ರೆ ನಾವು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಅಭಿನಂದನೆ ಹೇಳ್ತೀವಿ, ಇಲ್ಲಾದ್ರೆ ಧಿಕ್ಕಾರ ಹೇಳ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ. ಫೈನಾನ್ಸ್ದವ್ರ ಈಗ ಕೊರೋನಾ ತಿನ್ಕತಕ್ಕ 6 ತಿಂಗಳು ಅಥವಾ ಹೊಡೆದು ಬಿತ್ತು, ಒಂದು ಆಮೇಲೆ ಒತ್ತಾಟಿ ಬರ ಬಿದ್ದತಿ, ಮುಂದೆ ಕಡೆ ಫ್ಲಡ್ ಬಂದು ಮುಣಿಗತಿ. ಆ ಬ್ಯಾಂಕ್ನವ್ರಿಗೆ ಅವ್ರಿಗೆ ಯಾರೂ ಐತಿ ಹೋಗಿಲ್ಲೋ, ಈ ಯಾವ ಫೈನಾನ್ಸ್ ಬ್ಯಾಂಕ್ನವ್ರ ಮನೆಗೆ ಹೋಗಿ ಕಿರುಕುಳಿಗೆ ಹೆಣ್ಮಕ್ಳಿಗಾಗಲಿ ರೈತರಿಗಾಗಲಿ ಏನು ಮಾಡತ್ತಾರೋ, ಸಾಲ ತೊಂಬರಿ ನೋಟಿಸ್ ಕೊಡತ್ತಾರ. ಅಂಥದ್ದ ಮಾನ್ಯ ಮುಖ್ಯಮಂತ್ರಿಯವರ ಜಿಲ್ಲಾಧಿಕಾರಿಯವರ ಎಚ್ಚೆತ್ತುಕೊಂಡು ಅದನ್ನು ಬಂದ್ ಮಾಡಿಸ್ಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟ.